ರಾಜೇಶ್ ಶೆಟ್ಟಿ. ಇವತ್ತು ನಮ್ಮೂರ ಕಂಬಳ, ಬೆಂಗಳೂರು ಕಂಬಳ ನೋಡಲಿಕ್ಕೆ ನಾವು ಬಂದಿದ್ದೀವಿ. ಬೆಂಗಳೂರಲ್ಲಿ ಇದೇ ಫಸ್ಟ್ ಟೈಮ್ ಕಂಬಳ ಆಗ್ತಾ ಇರೋದು. ಸೊ ನಮ್ಮೂರ ಒಂದು ಹೆಮ್ಮೆ ಕಂಬಳ ಯಾವ ಥರ ಇರುತ್ತೆ ನೋಡುವ. ನಾವು ಇವಾಗ ಒಳಗಡೆ ಹೋಗಿ ಕಂಬಳ ಯಾವ ಥರ ಇದೆ, ನಮ್ಮೂರಲ್ಲಿ ನಾವು ಕಂಬಳ ನೋಡಿದ್ದೀವಿ. ನಾವು ಮೊದಲು ಹೋರಿ ತಗೊಂಡು ಹೋಗ್ತೀವಿ ಮಾರ್ರೆ, ನಮ್ಮ ಮನೆಗೆ ಒಂದು ಏಳು ಜೊತೆ ಹೋರಿ ಇದ್ದಿದ್ದು ವಂಡರ್ ಕಂಬಳ ಹಂಗೆ ಹೆಗ್ಗುಜಿ ಕಂಬಳ ತಗೊಂಡು ಹೋಗ್ತೀವಿ. ಕಂಬಳದಂಗೆ ಒಳ್ಳೆ ಎಂಜಾಯ್ ಮಾಡ್ತೀವಿ. ಈಗ ಬೆಂಗಳೂರು ಹಂಗೆ ಹೆಂಗೆ ಹತ್ತು ಕಂಬ ಎಂಥ ಜನ ಬಂದಿರು ಮಾರ್ರೆ. ಶ ಕಂಬಳಕ್ಕೆ ಊಟದ್ದು ಬನ್ನಿ ಬನ್ನಿ, ನೀವೆಲ್ಲ ಬನ್ನಿ ಕಂಬಳಕ್ಕೆ. ಮಾತಾಯ್ತ ನಾವು ಕೊಳ್ಳಿ ನೋಡ್ಕೋಣ. ಧನ್ಯವಾದಗಳನ್ನ ಕೋರ್ತಾ ಇದ್ದೀವಿ. ಹಾಗೆ ಈ ವೇದಿಕೆಗೆ ಬಂದಿರುವಂತ ಇವರಿಗೆ ನಾವು ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಲೆಟ್ಸ್ ಹೇರ್ ಫಾರ್ ಪೂಜಾ ಹೆಗ್ಡೆ. ಬೆಂಗಳೂರು ಕಂಬಳ ಆಭರಣದ ಸ್ಪಾನ್ಸರ್ಶಿಪ್ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಶಾಸಕರು ಅಶೋಕ್ ಕುಮಾರ್ ರಾಯ್ ಪುತ್ತೂರು, ಅದೇ ರೀತಿಯಾಗಿ ಉದ್ಯಮಿಗಳು ಬಂಜಾರ ಪ್ರಕಾಶ್ ಶೆಟ್ಟಿ, ಸಂಗೀತ ನಿರ್ದೇಶಕರು ಗುರುಕಿರಣ್ ಸರ್, ಹಾಗೆ ಮತ್ತೋರ್ವ ಉದ್ಯಮಿಗಳು ಶ್ರೀಯುತ ಗುರುರಂಜನ್ ಶೆಟ್ಟಿ ಇವರ ಒಂದು ದಕ್ಷ ಅಧ್ಯಕ್ಷತೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ದಿವಸವೂ ಕೂಡ ಯಶಸ್ವಿ ಕಾರ್ಯಕ್ರಮ ವೇದಿಕೆಯಲ್ಲಿ 7 ಗಂಟೆ ಆದಮೇಲೆ ಅಟ್ ಎನಿ ಟೈಮ್ ಅರ್ಜುನ್ ಜನ್ಯಾ ಸರ್ ಅವರು ಬರ್ಬೋದು ಈ ವೇದಿಕೆಯಲ್ಲಿ. ಸೊ ನೀವು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ ಅಂತ ಗೊತ್ತಿದೆ. ಇವತ್ತು ಇಲ್ಲ
ಬರ್ತಾ ಇದ್ದ ನಾನೂರು ಕಿಲೋಮೀಟರ್ ನಮ್ಮ ಬೈಕ ಮಹಾರಾಜ ಕರೆಟ್ಟೆ ಕಕ್ಕೆ ಪದವು ಬೆಂಗಲ್ದಾಗಲೇ ದಯವಿಟ್ಟು ಪ್ರೇಕ್ಷಕರು ಏನು ಕ್ಯಾಮರ ತೀರ್ಸಿ ಮಾರ ಸುಮಾರು ಮೂರು ದಶಕಗಳಿಗಿಂತ ಹೆಚ್ಚು ಇತಿಹಾಸವುಳ್ಳವರು ಕಂಬಳ ಚಿತ್ರದಲ್ಲಿ ಜೈ ತುಳುನಾಡದ ಕುಲರಾಜ ಕರೆ ಚಿತ್ತಾಡಿಸಿ ದುರ್ಗಿ ನಿವಾಸದ ಕುಲ ಮಹಾರಾಜ ಕರೆ
Oh,
ترجمة
ಇಷ್ಟು ನಿಜವಾದ ಅಭಿಮಾನಿಗಳಂತ ಅಂದ್ರೆ ಏನು ದೋಸೆ ಬೇಕಾ? ಹೊಸದಾಗಿ ಇವತ್ತು ಬಂದಿರೋ ರಶ್ಯಾ ಇದ್ರ ಕೈಯತಿ ಫಸ್ಟ್ ಆಫ್ ಆಲ್ ಶಿವನ ಹಾಡಿಗೆ ನೃತ್ಯ ಮಾಡಿದಂತಹ ಕಲಾಕಾರ ತಂಡಕ್ಕೆ ಒಂದೊಂದು ಚಪ್ಪಾಳೆ ಬರ್ಬೇಕಪ್ಪ. ನಿಜವಾಗ್ಲೂ ಈ ಅಂಗಡಿಗಳನ್ನ ನೋಡಿ ಅಲ್ಲಿರುವಂತಹ ಅಂಜಲ್ ಫ್ರೈ, ಗೀ ರೋಸ್ಟ್, ಪ್ರಾನ್ಸ್ ಇದನ್ನೆಲ್ಲ ತ್ಯಾಗ ಮಾಡಿ ನಮ್ಮನ್ನೋಡಕ್ ಬಂದಿದ್ದೀರಲ್ಲ, ನಿಜವಾಗ್ಲೂ ತಮ್ಮೆಲ್ಲರಿಗೂ ನಿಜವಾಗ್ಲೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಅಭಿನಂದನೆಗಳು.
ತಾಕತ್ತು ಅಂತಂದ್ರೆ ಹೀಗೆ ನಿನ್ನೆ ಎರಡು ಮೂರು ಬಾರಿ ಇವತ್ತು ಇದು ಮೂರನೇ ಬಾರಿ ಎಷ್ಟು ಕೊಡ್ತು ಕೂಡ ಇನ್ನೂ ಎನರ್ಜಿ ಇನ್ನೂ ಜಂಪ್ ಆಗುವಂತ ತಾಕತ್ ಇರುವಂತದ್ದು ಅದು ಮಂಗಳೂರಿನ ಹುಲಿಗಳಿಗೆ ಮಾತ್ರ. ಎಷ್ಟೇ ಕಸರತ್ತಿರಲಿ ಕಾರಣತ್ತಿರಲಿ ಅದನ್ನ ನೀಲಾಜಾಲವಾಗಿ ಬಿಂದಸಾಗಿ ಬೇರೆ ಬೇರೆ ಕಸರತ್ತನ್ನ ಸ್ಟಂಟ್ ಅನ್ನು ಮಾಡುವಂತದ್ದು ಅದು ಕೂಡ ಒಂದು ಅಕ್ಕಿ ಮುಡಿ ಅಂದ್ರೆ ಸುಮಾರು 40 ಕೆಜಿ ಅಕ್ಕಿ ಮುಡಿಯನ್ನು ಹಲ್ಲಲ್ಲಿ ಕಚ್ಚಿ ಎಸೆಯುವಂತ ಸ್ಟಂಟ್ ಇರ್ಬೋದು. ಬೇರೆ ಬೇರೆ ಅಂದು ಸೊಗಸಾಗಿ ಮಾಡುವಂತ ಹುಲಿವೇಷ ತಂಡ ನಮ್ಮ ಕೊಡಲಿ ಟೈಗರ್ಸ್. ಅಕ್ಕಿ ಮುಡಿಗಿಂತ ಮುಂಚೆ ಭಾಷೆಯಲ್ಲಿ ತಿಳಿದಿರ್ಲಿಕ್ಕಿಲ್ಲ, ಅಕ್ಕಿ ಮುಡಿಗಿಂತ ಮುಂಚೆ ಕುರಿಯನ್ನ ಹೊಡಿತಾ ಇದ್ರು. ಐಸ್ ಕ್ರೀಮ್ ಬಂದ